ಅಭಿಮಾನಿಗಳು ಇರ್ತಾರೆ, ನಮ್ಮ ಹಿತೇಶಿಗಳು ಇರ್ತಾರೆ, ನಮ್ಗೆ ಒಳ್ಳೇದು ಬಯಸೋರು ಇರ್ತಾರೆ, ಅವ್ರಿಗೆ ಒಂದು ಅವ್ರ ಭಾವನೆಯನ್ನು ಅವ್ರು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ನಾನು ಅವರಿಗೆ ಚಿರಋಣಿಯಾಗಿರ್ತೇನೆ. ಅದಕ್ಕೆ ಏನಿದ್ರು ಅದನ್ನ ರೀ ಅವ್ರು ನೋಡಿ ವಿಚಾರ ಮಾಡ್ತಿರ್ತಾರೆ ಇಲ್ಲ ಬೇಕಂತ. ಬಟ್ ಅಂಥದ್ದೇನು ಇವತ್ತಿಗೆ ನಮ್ಮ ಹಿರಿಯರಾಗಲಿ ನಮಗೇನೂ ಮಾರ್ಗದರ್ಶನ ಅಥವಾ ನಮ್ಗೆ ಸೂಚನೆಯನ್ನು ಕೊಟ್ಟಿಲ್ಲ. ಮತ್ತು ಏನೈತ್ರಿ, ಒಟ್ಟು ಇನ್ನೂ ನನಗಿಂತ ಹಿರಿಯರಿದ್ದಾರೆ, ನನಗಿಂತ ಅನುಭವಿ ಇದ್ದವ್ರು ಇದ್ದಾರೆ, ಮತ್ತು ನನಗಿಂತ ಏನೈತ್ರಿ ಪಕ್ಷದಾಗ ದುಡ್ದವ್ರು ಇದ್ದಾರೆ. ಬಹುಶಃ ಅವ್ರಿಗಿನ್ನ ಮುಂದಿನ ಫಸ್ಟ್ ಆದ್ಯತೆ ಕೊಟ್ಟು ಆಮೇಲೆ ಮುಂದೆ ಬೇಕಾದ್ರೆ ನಾವು ನೋಡೋಣ. ಹೌದು ರೀ, ಎಲ್ಲರಿಗೂ ಇರೋದ್ರಿ ಸರ್ ಇವತ್ತಿಗೆ ಇಲ್ಲೇ. ಬಹುಶಃ ಇಲ್ಲಿ ಯಾರಿಗೂ ಕೇಳಿದ್ರು ಎಮ್ ಎಲ್ ಎ ಆಗುವ ಆಸೆ ಯಾರಿಗೂ ಇಲ್ಲ ಅನ್ನೋದಿಲ್ಲ, ಎಲ್ಲರೂ ಐತೆ ಅಂತ ಅಂತಾರೆ. ಹಂಗೆ ನನಗೂ ಒಬ್ಬ ಆಸೆ ಐತೆ, ನಾ ಇಲ್ಲ ಅನ್ನಂಗಿಲ್ಲ. ಖರೆ ಏನೈತ್ರಿ, ನನಗಿಂತ ಮೊದಲು ದುಡ್ದವ್ರು ಅದಾರು, ನನಗಿಂತ ಮೊದಲು ಪಠ್ಯದಾಗ ಕೆಲಸ ಮಾಡಿದವ್ರು, ಅದು ಅವರಿಗೆ ನಾವು ಮೊದಲು ಆದ್ಯತೆಯನ್ನು ಕೊಟ್ಟು ಆಮೇಲೆ ಮುಂದೆ ಬರುವಂಥ ದಿನಮಾನಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಜನರ ಆಶೀರ್ವಾದದಿಂದ ಏನಾದರೂ ನನಗೆ ಸಿಕ್ತದೆ ಅಂತಂದ್ರೆ ನಾನು ಮುಂದೆ ನಿಂತು ಸ್ಪರ್ಧೆ ಯಾವುದಾದ್ರೂ ಕ್ಷೇತ್ರದಿಂದ ಮಾಡುವಂಥ ಒಂದು ಇಚ್ಛೆಯನ್ನು ನಾನು ವ್ಯಕ್ತಪಡಿಸ್ತೀನಿ. ಈಗಿನ್ನೂ ಇಂಟಿಮೇಷನು ಬಂದಿಲ್ಲ, ನನಗೆ ಯಾರೂ ಹೇಳಿಲ್ಲ. ಮನೆಯಲ್ಲಿ ನನ್ನ ದೊಡ್ಡಪ್ಪರಾಗಲಿ ಅಥವಾ ನಮ್ಮ ತಂದೆಯವರಾಗಲಿ ಚರ್ಚೆ ಮಾಡಿ, ಯಾಕಂದ್ರೆ ನೋಡ್ರಿ ಇವತ್ತಿಗೆ ಬೆಳಗಾಂ ಡಿಸ್ಟ್ರಿಕ್ಟ್ನಲ್ಲಿ ಏನೇ ಆಗಬೇಕಾದ್ರೂ ದೊಡ್ಡ ಸಾಹುಕಾರ ಮಾನ್ಯ ಉಮೇಶನ ಕತ್ತಿಯವರಾಗಲಿ ಅಥವಾ ಐಹೊಳೆ ಸಾಹೇಬರಾಗಲಿ ಅಥವಾ ಪ್ರಭಾಕರ್ ಕೋರೆ ಅವರಾಗಲಿ ಅಥವಾ ಸೌದಿ ಅವರಾಗಲಿ ಇಂಥ ಘಟಾನುಘಟ ನಾಯಕರ ಕುಂತ ಡಿಸೈಡ್ ಮಾಡಿ ಫೈನಲ್ ಮಾಡ್ತಾರೆ. ಬಟ್ ಅಂಥದ್ದೇನು ನಮಗಿನ್ನೂ ಬಂದಿಲ್ಲ. ದೇವರು ಒಲಿಸ್ಕೊಟ್ರೆ, ದೇವರ ಏನೈತ್ರಿ ಮಗಿನವ್ರು ಆಶೀರ್ವಾದ ಮಾಡ್ರೆ ಮುಂದಿಲ್ಲಕ್ಕೂ ಸಿದ್ಧವಾಗಿ ಇದ್ದೇನೆ ನಾನು. ಅದ್ರಾಗೇನು ಎರಡು ಮಾತಿಲ್ಲ.